ಮನುಷ್ಯನಾಗಿ ಜನ್ಮ ಪಡೆದಿದ್ದೇವೆ, ಬದುಕುತ್ತಿದ್ದೇವೆ, ಕೇವಲ ಸಮಯವನ್ನು ನಡೆಸುವುದು ಜೀವನ ಅಲ್ಲ ಅನ್ನೋದು ನಮಗೆ ಗೊತ್ತಿರಲಿ. ಸಮಯ ಬಹಳ ಬೆಲೆ ಬಾಳುವುದು, ಮುಗಿದು ಹೋದರೆ ಪಡೆಯೋದಕ್ಕೆ ಆಗದು. ಸಮಯದ ಬೆಲೆಯನ್ನು ತಿಳಿದವರೇ ವಿಜಯ ಪತಾಕೆಯನ್ನು ಹಾರಿಸಬಲ್ಲರು. ಇಬ್ಬರು ಒಂದೇ ದಿನ ಒಂದೇ ಸಮಯದಲ್ಲಿ ಜನಿಸಿರಬಹುದು, ಆದರೆ ಆ ಇಬ್ಬರಿಗೂ ಒಂದೇ ವಿಧವಾದ ಜೀವನ ಸಮಯ ಅವಕಾಶ ಸಿಗುವುದಿಲ್ಲ. ಕಾಲಕಾಲಕ್ಕೆ ಬುದ್ಧಿವಂತರು ಮೂರ್ಖರು ಈ ಭೂಮಿಯ ಮೇಲೆ ಬರುತ್ತಾರೆ. ಒಬ್ಬರು ಸಮಯಕ್ಕೆ ಸಂಬಂಧವೇ ಇಲ್ಲದಂತೆ ಬದುಕಿದರೆ ಇನ್ನೊಬ್ಬರು ಸಮಯವನ್ನೇ ದೈವ ಅಂತ ಭಾವಿಸಿ ಸಾಧನೆಗೋಸ್ಕರ ಹೋರಾಡುತ್ತಿದ್ದಾರೆ. ದಿನನಿತ್ಯ ನಾವು ಸಮಯದ ಜೊತೆಗೇನೆ ಪ್ರಯಾಣ ಮಾಡುತ್ತೇವೆ, ಸಮಯದ ಜೊತೆಗೇನೆ ಓಡಾಡುತ್ತಿರುತ್ತೇವೆ. ಸಮಯ ಬಹುಬೇಗ ಮುಗಿದು ಹೋಗುತ್ತದೆ ಅಂತ ಕೆಲವರು ನೋವು ಪಡುತ್ತಾರೆ. ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೂ ಇರುವ ಸಮಯವನ್ನು ಸರಿಯಾಗಿ ಉಪಯೋಗಿಸಿಕೊಂಡರೆ ನಿದ್ರೆ ಇಲ್ಲದೆ ಕೆಲಸ ಮಾಡುವ ಅವಶ್ಯಕತೆಯೇ ಇಲ್ಲ. ಸಮಯವೇ ದೇವರು. ಜೀವನದಲ್ಲಿ ಸಮಯವನ್ನು ಸರಿಯಾಗಿ ಉಪಯೋಗಿಸಿಕೊಳ್ಳುವುದು ತಿಳಿಯದರೆ ಎಷ್ಟೋ ಸಾಧಿಸಬಹುದು. ಸಮಯವನ್ನು ಅರ್ಥ ಮಾಡಿಕೊಂಡರೆ ಯಾವ ಒಂದು ಕ್ಷಣವನ್ನು ವೇಸ್ಟ್ ಮಾಡಲ್ಲ. ಭೂಮಿ ಮೇಲೆ ಒಬ್ಬ ಮನುಷ್ಯ ಬಂದ ಮರುಕ್ಷಣವೇ ಅವನ ಸಮಯ ನಿರ್ಣಯವಾಗುತ್ತದೆ. ಆ ಸಮಯದಲ್ಲಿರುವ ಪ್ರಕೃತಿ ಕೂಡ ಸರ್ವ ಜೀವಿಗಳು ಆ ಸಮಯಕ್ಕೆ ತಕ್ಕಂತೆ ವರ್ತಿಸುತ್ತವೆ. ಆಯುಷ್ಯಕ್ಕೋಸ್ಕರ ಆಲೋಚನೆ ಬೇಡ, ಸಮಯ ವೇಸ್ಟ್ ಆಗುತ್ತದೆ ಅಂತ ಅಳಬೇಕು ಅಷ್ಟೇ. ಕಾಲಕ್ಕೆ ತಕ್ಕಂತೆ ಪ್ರತಿ ಯುಗದಲ್ಲಿ ಬದಲಾವಣೆ ಇರುತ್ತದೆ. ಧರ್ಮ ಬದಲಾಗುತ್ತದೆ, ಸಂಘ ಬದಲಾಗುತ್ತದೆ, ಮನುಷ್ಯ ಕೂಡ ಬದಲಾಗುತ್ತಾನೆ. ಬೆಲೆ ಬಾಳುವ ಸಮಯ ಮಾತ್ರ ಬದಲಾಗುವುದಿಲ್ಲ. ಆ ಕಾಲಕ್ಕೆ ತಕ್ಕಂತೆ ತಾನಾಗಿಯೇ ಆ ಸಮಯ ನಡೆಯುತ್ತದೆ. ಸಮಯ ಬಹಳ ದೊಡ್ಡದು, ಆದರೆ ಅದಕ್ಕಿಂತ ಆ ಕಾಲದಲ್ಲಿ ಜನಿಸಿದ ಅವತಾರ ಪುರುಷರು ಇನ್ನೂ ದೊಡ್ಡವರು. ಅದಕ್ಕೆ ಶ್ರೀರಾಮನ ಕಾಲದಲ್ಲಿ, ಶ್ರೀಕೃಷ್ಣ ಕಾಲದಲ್ಲಿ ಅಂತಿರುತ್ತಾರೆ. ಒಂದೊಂದು ಬಾರಿ ಸಮಯವನ್ನು ನಾವು ನಡೆಸುತ್ತಿದ್ದೇವಾ, ಇಲ್ಲ ಸಮಯವೇ ನಮ್ಮನ್ನು ನಡೆಸುತ್ತಿದೆಯಾ ಅನ್ನೋ ಸಮಸ್ಯೆಗೆ ಗುರಿಯಾಗುತ್ತಿದ್ದೇವೆ. ಸಮಯವನ್ನು ಯಾರೂ ನಡೆಸುತ್ತಿಲ್ಲ, ಸಮಯವೇ ನಮ್ಮ ಜೀವನವನ್ನು ಬದಲಿಸಿ ಬಿಸಾಡುತ್ತಿದೆ. ಸಮಯವೇ ನಮ್ಮನ್ನು ದುಃಖಿತರನ್ನಾಗಿ ಮಾಡುತ್ತೆ, ಸಮಯವೇ ನಮ್ಮನ್ನು ಒಬ್ಬಂಟಿಯಾಗಿಸಿ ನಗತಾ ಇದೆ. ನಾವು ಒಂದು ಗುರಿಯನ್ನು ಸಾಧಿಸಬೇಕು ಅಂತ ಅಂದುಕೊಂಡು ಜಾರಿ ಬೀಳದೆ ಹಿಂದೆ ಹೆಜ್ಜೆ ಹಾಕದೆ ಮುಂದೆ ನುಗ್ಗುತ್ತಿದ್ದರೆ ಸಮಯ ಮಾಡಿದಂಥ ಸಹಾಯಕ್ಕೆ ಧನ್ಯವಾದವನ್ನು ಹೇಳಿ. ಪೆಟ್ಟಾಯಿತು, ಔಷಧಿ ಹಚ್ಚುತ್ತೇವೆ, ಬೇಗನೆ ಆ ಸಮಯದಲ್ಲಿ ನೋವು ಮಾಯವಾಗುವುದಿಲ್ಲ, ಪೆಟ್ಟು ಕಾಣದಾಗಿ ಹೋಗುವುದಿಲ್ಲ. ಚಿಕಿತ್ಸೆ ಮಾಡಿದರೂ ಒಂದಿಷ್ಟು ಸಮಯ ನಾವು ಸುಮ್ಮನಿರಬೇಕು, ಅದೇ ಸಮಯ ಮಾಡುವಂಥ ವಿಚಿತ್ರ. ವೈದ್ಯಶಾಸ್ತ್ರದಲ್ಲಿ ಸಮಯಕ್ಕೆ ಎಷ್ಟೋ ಪ್ರಾಮುಖ್ಯತೆ ಇದೆ. ಆಯುರ್ವೇದದಲ್ಲಿ ಸಮಯವೇ ಚಿಕಿತ್ಸೆ. ಪ್ರತಿ ಕ್ಷಣ ನಾವು ಸಮಯದ ಜೊತೆಗೆ ಇದ್ದು ಸಮಯದ ಜೊತೆ ಸಹ ಜೀವನ ನಡೆಸುತ್ತಿದ್ದೇವೆ. ಒಳ್ಳೆಯ ಸಮಯ ಕೆಟ್ಟ ಸಮಯ ಅಂತ ಮನುಷ್ಯನಿಗೆ ಜರುಗಿದ ಲಾಭ ನಷ್ಟಗಳ ಮೇಲೆ ವಿಭಜಿಸುತ್ತಾನೆ. ಹಣಕ್ಕಿಂತ, ಬಂಗಾರಕ್ಕಿಂತ, ಪ್ರಾಣಕ್ಕಿಂತ ಸಮಯ ಬೆಲೆ ಬಾಳುವುದು ಅನ್ನುವುದು ಗೊತ್ತಿರಲಿ. ಈ ಸಮಯವನ್ನು ಇತರರಿಗೆ ಸಹಾಯಕ್ಕೋಸ್ಕರ, ಒಳ್ಳೆಯ ಜೀವನಕ್ಕೋಸ್ಕರ ಉಪಯೋಗಿಸಬೇಕು. ಅದೇ ನಿಜವಾದ ಮನುಷ್ಯತ್ವ. ಸರ್ವೇ ಜನ ಸುಖಿನೋ ಭವಂತು.